ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಕನ್ನಡ ಎಂಟರ್ಟೈನ್ಮೆಂಟ್ ಚಾನಲ್ಗೆ ಸ್ವಾಗತ ನಾಗಿಣಿ ಈ ಒಂದು ಸೀರಿಯಲ್ ಅಲ್ಲಿ ಅಮೃತ ಪಾತ್ರಧಾರಿಯಾಗಿ ದೀಪಿಕಾ ದಾಸ್ ಅವರು ಇದೀಗ ಮತ್ತೆ ತೆರೆ ಮೇಲೆ ಬರಲಿದ್ದಾರೆ ಅದು ಕೂಡ ನಾಗಿಣಿಯ ರೂಪದಲ್ಲೇ ನಾಗಿಣಿ ಟೂ ಅನ್ನುವಂತಹ ಸೀರಿಯಲ್ ಏನು ತುಂಬಾನೇ ಚೆನ್ನಾಗಿ ನಡೀತಾ ಇದೆ ಸೊ ಇದರಲ್ಲಿ ಇನ್ನೊಂದು ಹೊಸ ಪಾತ್ರದ ಎಂಟ್ರಿ ಆಗಲಿದ್ದು ಈ ಒಂದು ಪಾತ್ರಧಾರಿ ನಾಗಲೋಕದ ಸೇಡನ್ನ ತೀರಿಸಿಕೊಳ್ಳಲು ಬಂದಿರುವಂತಹ ಪಾತ್ರವಾಗಿದ್ದು ಈ ಒಂದು ಪಾತ್ರವನ್ನ ದೀಪಿಕಾ ದಾಸ್ ಅವರು ಮಾಡ್ತಾ ಇದ್ದಾರೆ ಸೊ ಅದರಿಂದಾಗಿನೇ ನಾಗಿಣಿ ಟು ಸೀರಿಯಲ್ ಅನ್ನ ನೋಡ್ತಾ ಇದ್ದಂತಹ ಪ್ರೇಕ್ಷಕರಿಗೆ ದೀಪಿಕಾ ದಾಸ್ ಅವರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿನ ತಿಳಿಸ್ಲಿಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲನೇದಾಗಿ ಇವರು ಹುಟ್ಟಿದ್ದು ಎಲ್ಲಿ ಅಂತ ನೋಡೋದಾದ್ರೆ ಇವರು ಮೂಲತಃ ಹಾಸನದ ಹುಡುಗಿ ಬಟ್ ಬೆಳೆದಿದ್ದು ಎಲ್ಲ ಕೂಡ ಬೆಂಗಳೂರಿನಲ್ಲೇನೆ ಇವರು ತಮ್ಮ ಡಿಗ್ರಿನ ಕಲಿತಾ ಇರುವಾಗಲೇನೆ ತಮ್ಮ ಕರಿಯರ್ ಅನ್ನ ಕೂಡ ಶುರು ಮಾಡಿದ್ರು ಆಸ್ ಎ ಮಾಡೆಲ್ ಆಗಿ ಇನ್ನು ತುಂಬಾ ಜನಕ್ಕೆ ಇವ್ರ ಬಗ್ಗೆ ಒಂದು ವಿಷಯ ಗೊತ್ತಿಲ್ಲ ಅದೇನಪ್ಪ ಅಂತ ಹೇಳಿದ್ರೆ ಇವರು ಡೆಬ್ಯೂಟ್ ಮಾಡಿದಂತಹ ಸೀರಿಯಲ್ ಎಲ್ಲರೂ ಕೂಡ ನಾಗಿಣಿ ಅಂತ ತಿಳ್ಕೊಂಡಿದ್ದಾರೆ ಬಟ್ ಇವರ ಮೊದಲನೇ ಒಂದು ಸೀರಿಯಲ್ ಕೃಷ್ಣ ಮಣಿ ಈ ಒಂದು ಸೀರಿಯಲ್ ಆಗಿತ್ತು ಸೊ ಈ ಒಂದು ಸೀರಿಯಲ್ ಅಲ್ಲಿ ಅವರು ಒಂದು ಸೈಡ್ ರೋಲ್ ಅನ್ನ ಪ್ಲೇ ಮಾಡಿರ್ತಾರೆ ಸೊ ಇದಾದ್ಮೇಲೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ದೂತ್ ಸಾಗರ್ ಅನ್ನುವಂತಹ ಕನ್ನಡ ಸಿನಿಮಾದಲ್ಲಿ ಕಾಣಿಸಿಕೊಳ್ತಾರೆ ಇದಾದ್ಮೇಲೆ ಈ ಮನಸೆ ಅನ್ನುವಂತಹ ತಮಿಳು ಸಿನಿಮಾದಲ್ಲಿ ಕಾಣಿಸಿಕೊಳ್ತಾರೆ ಇದಾದಮೇಲೆ ಮತ್ತೆ ಎರಡು ಸಾವಿರದ ಹದಿನೇಳರಲ್ಲಿ ಡ್ರೀಮ್ ಗರ್ಲ್ ಅನ್ನುವಂತಹ ಕನ್ನಡ ಸಿನಿಮಾದಲ್ಲಿ ಕಾಣಿಸಿಕೊಂಡಿರ್ತಾರೆ ಸಿನಿಮಾಗಳಲ್ಲಿ ಇವರು ನಟಿಸಿದ್ರು ಕೂಡ ಇವರಿಗೆ ತುಂಬಾನೇ ಹೆಸರು ತಂದುಕೊಟ್ಟಂತಹ ಸೀರಿಯಲ್ ನಾಗಿಣಿ ಸೀರಿಯಲ್ ಈ ಸೀರಿಯಲ್ ಅಲ್ಲಿ ಅವರು ಅಮೃತ ಪಾತ್ರಧಾರಿಯಾಗಿ ತುಂಬಾನೇ ಚೆನ್ನಾಗಿ ನಟನೆಯ ಮಾಡಿರ್ತಾರೆ ಸೊ ಈ ಒಂದು ಪಾತ್ರಕ್ಕೆ ಅವರಿಗೆ ಬೆಸ್ಟ್ ಟಿ ವಿ ಆಕ್ಟ್ರೆಸ್ ಹಾಗೇನೆ ಪೇಸ್ ಆಫ್ ದ ಇಯರ್ ಅನ್ನುವಂತಹ ಅವಾರ್ಡ್ಗಳು ಕೂಡ ಬಂದಿದ್ವು ಇನ್ನು ಇವರ ಡೇಟ್ ಆಫ್ ಬರ್ತ್ ಬಗ್ಗೆ ಕೂಡ ಕೆಲವರಲ್ಲಿ ತಪ್ಪು ಕಲ್ಪನೆ ಇದೆ ಹಾಗೆಯೇ ಗೂಗಲ್ ಅಲ್ಲೂ ಕೂಡ ಅದರ ಬಗ್ಗೆ ಒಂದು ರಾಂಗ್ ಇನ್ಫಾರ್ಮೇಷನ್ ಇದೆ ಅಂತಾನೆ ಹೇಳ್ಬೋದು ಫೆಬ್ರವರಿ ಇಪ್ಪತ್ಮೂರು ಹತ್ತೊಂಬತ್ ನೂರ ಅಂತ ತೋರಿಸುತ್ತೆ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಆದರೆ ಇವ್ರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿನ ಸರ್ಚ್ ಮಾಡುವಾಗ ನನಗೆ ಸಿಕ್ಕಂತಹ ಒಂದು ಇನ್ಫಾರ್ಮೇಷನ್ ಏನಪ್ಪಾ ಅಂತ ಹೇಳಿದ್ರೆ ಇವರು ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಪೋಸ್ಟನ್ನು ಮಾಡಿದ್ದಾರೆ ಸೊ ಒಂದು ಬರ್ತ್ ಡೇ ಕೇಕ್ ಅದು ಸೊ ಆ ಒಂದು ಪೋಸ್ಟನ್ನು ಮಾಡಿದ್ದಾರೆ ಅದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಹದಿನೇಳು ಡೇಟ್ ಅದು ಹಾಗೆಯೇ ಅಲ್ಲಿ ದೀಪಿಕಾ ದಾಸ್ ಅವರ ಇಪ್ಪತ್ತೆರಡನೇ ವರ್ಷದ ಬರ್ತ್ ಡೇ ಅಂತ ಮೆನ್ಷನ್ ಆಗಿದೆ ಅಂತ ಹೇಳಿದರೆ ಅಟ್ ಪ್ರೆಸೆಂಟಲ್ಲಿ ಅವರಿಗೆ ಇಪ್ಪತ್ತೈದು ವರ್ಷ ವಯಸ್ಸಾಗುತ್ತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಸೊ ಅವರ ನಿಜವಾದ ಡೇಟ್ ಆಫ್ ಬರ್ತ್ ಫೆಬ್ರವರಿ ಇಪ್ಪತ್ತ್ಮೂರು ಹತ್ತೊಂಬತ್ತು ನೂರ ತೊಂಬತ್ತು ಐದು ಆಗಿದೆ ತೊಂಬತ್ ಅಲ್ಲ ಸೊ ಈ ಒಂದು ಇನ್ಫಾರ್ಮೇಷನ್ಗಾಗಿ ಗಾಗಿ ಖಂಡಿತವಾಗ್ಲಿ ಈ ವಿಡಿಯೋಗೆ ಎಲ್ಲರೂ ಕೂಡ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ಮಾಹಿತಿನ ಶೇರ್ ಮಾಡಿ ಇನ್ನು ದೀಪಿಕಾ ದಾಸ್ ಅವರು ನಾಗಿಣಿ ಈ ಒಂದು ಸೀರಿಯಲ್ ಅನ್ನ ಮುಗಿಸಿದ ಮೇಲೆ ಡಿ ಕೆ ಡಿ ನಲ್ಲೂ ಕೂಡ ಕಾಣಿಸಿಕೊಂಡಿರ್ತಾರೆ ಅಂತ ಹೇಳಿದ್ರೆ ಡಾನ್ಸ್ ಕರ್ನಾಟಕ ಡಾನ್ಸ್ ಈ ಒಂದು ಡಾನ್ಸ್ ರಿಯಾಲಿಟಿ ಶೋ ನಲ್ಲೂ ಕೂಡ ಕಾಣಿಸಿಕೊಂಡಿರ್ತಾರೆ ಹಾಗೆಯೇ ಬಿಗ್ ಬಾಸ್ ಸೀಸನ್ ಸೆವೆನ್ ಕನ್ನಡ ಇದರಲ್ಲಿ ಅವರು ಟಾಪ್ ಫೋರ್ ಕಂಟೆಸ್ಟೆಂಟ್ ಆಗಿ ಹೊರಹೊಮ್ಮಿರ್ತಾರೆ ಈ ಒಂದು ಬಿಗ್ ಬಾಸ್ನಲ್ಲಿ ಅವರಿಗೆ ಡಿಂಕು ಅನ್ನುವಂತಹ ಒಂದು ಪಾಪ್ಯುಲರ್ ನಿಕ್ ನೇಮ್ ಕೂಡ ಅವರಿಗೆ ಸಿಕ್ಕಿರುತ್ತೆ ಸೊ ಇದಿಷ್ಟು ಇವ್ರ ಬಗ್ಗೆ ಕೆಲವೊಂದಿಷ್ಟು ಕಿರು ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಪ್ಲೀಸ್ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಯು ಇನ್ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್